ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಮುದ್ದನ್ಮೇಗೌಡರು ಸ್ಥಳೀಯ ವ್ಯಕ್ತಿ. ಈಗಾಗಲೇ ಅವರು ಒಂದು ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಮಸ್ಯೆಗಳನ್ನು ಜಿಲ್ಲೆಯ ಮಟ್ಟದಲ್ಲಿ ಅವರು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಮ್ಮ ಕೈಗೆ ಎಟುಕ್ತಕ್ಕಂಥ ಒಬ್ಬ ಸಾಮಾನ್ಯ ಜನರ ಕೈಗೆ ಎಟುಕ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅದಕ್ಕಾಗಿ ನಾವು ಅವರನ್ನು ಆರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತೀವಿ. ಅದಕ್ಕೆ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರು ಹೊರಗಿನ ವ್ಯಕ್ತಿಯನ್ನು ತಂದಿಟ್ಟಿದ್ದಾರೆ. ಅವರು ನಮ್ಮವರಲ್ಲ, ನಮ್ಮವರಾಗೋದಕ್ಕೂ ಸಾಧ್ಯ ಇಲ್ಲ. ಬೇರೆ ಜಿಲ್ಲೆಯಿಂದ ಅಥವಾ ಬೇರೆ ಊರಿಂದ ಇಲ್ಲಿ ಬಂದು ನಾನು ನಿಮ್ಮವನು ಅಂತ ಹೇಳೋದಕ್ಕೂ ನಮ್ಮವರೇ ನಾನು ನಿಮ್ಮವನು ಅಂತ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇತ್ತು. ಹಾಗಾಗಿ ಇವತ್ತು ಸೋಮಣ್ಣನವರು ನಮ್ಮ ಜಿಲ್ಲೆಯವರಲ್ಲ ಅಥವಾ ನಮಗೆ ಯಾವುದೇ ರೀತಿಯ ಸಂಬಂಧ ತುಮಕೂರು ಜಿಲ್ಲೆಗೆ ಅವರಿಂದ ಇಲ್ಲ. ಹಾಗಾಗಿ ಒಂದು ನಮ್ಮವರಾಗಿರ್ತಕ್ಕಂಥ ಮುದ್ದನ್ಮೇಗೌಡರನ್ನು ಆರಿಸ್ಕೊಡ್ಬೇಕು ಅಂತ ನಾವು ಜನರಲ್ಲಿ ಮನವಿ ಮಾಡಿದ್ದೇವೆ. ನಾವೆಲ್ಲ ನೋಡಿದಾಗೆ ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. ಮುಂದೆ ಚುನಾವಣೆಯನ್ನು ನಾವು ನಡೆಸ್ತೇವೆ. ಅದರಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ನಮ್ಮ ಜನಸಮುದಾಯಕ್ಕೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಏನು ತೀರ್ಮಾನಗಳು ಮತ್ತು ಯೋಜನೆಗಳನ್ನು ಕೂಡ ನಾವು ಅವರಿಗೆ ತಿಳಿಸೋರಿದ್ದೇವೆ. ಜನಸಮುದಾಯ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಆಡಳಿತ, ಆ ಆಡಳಿತವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅನ್ನೋದನ್ನು